हाय फ्रेंड्स, वेलकम बैक टू अवर चैनल। इवत्तिन ई वीडियो दल्ली नावु बेसिक मेजरमेंट बग्गे तिळ्कोळ्ळोण। शोल्डर प्रॉब्लम, आर्मल प्रॉब्लम एल्लदर बग्गे ई वीडियोदल्लि नावु तिळ्कोळ्ळोण। ईग मेजरमेंट तगोळ्ळोदु हेगे अंत नोडोण। मोदलिगे फुल लेंथ अंद्रे निमगे याव तर टॉप होलितिद्दीर अदरदु फुल लेंथ। ई लेंथ अल्लि नीवु लेहंगा टॉप होलियबहुदु, मत्ते ई लेंथ अल्लि नीवु क्याजुअल टॉप अंद्रे जीन्स मेले हाकोळ्ळोके, मत्ते इदु फुल लेंथ कुर्ती होलिलिक्कोस्कर। ಈಗ ನೆಕ್ಸ್ಟ್ ನಾವು ಈಗ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋಣ। ಅದಾದ ಕೂಡಲೇ ಅಪ್ಪರ್ ಚೆಸ್ಟ್, ರೌಂಡ್ ಚೆಸ್ಟ್ ಒಂದು ವೇಳೆ ಲೂಸ್ ಇಟ್ಟು ಮೆಜರ್ಮೆಂಟ್ ತಗೊಳ್ಳಿ, ಮತ್ತು ರೌಂಡ್ ವೇಸ್ಟ್, ರೌಂಡ್ ಹಿಪ್, ರೌಂಡ್ ನೆಕ್ದು ಮೆಜರ್ಮೆಂಟ್ ತಗೊಳ್ಳಿ ಫ್ರಂಟು ಮತ್ತು ಬ್ಯಾಕ್ಗೋಸ್ಕರ ನೆಕ್ಗೆ। ಈಗ ನಾನು ಇಲ್ಲಿ ಫುಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಇದನ್ನು ಹೇಗೆ ಡಿವೈಡ್ ಮಾಡೋದು ಅಂತ ಮುಂದೆ ಹೇಳ್ತೀನಿ। ಇಲ್ಲಿ ನೋಡ್ಬೋದು ಫುಲ್ ಲೆಂತ್ 24 ಇದೆ, ಅದಕ್ಕೆ 2 ಇಂಚನ್ನ ಆ್ಯಡ್ ಮಾಡಿದ್ದೀನಿ ಹೊಲಿಗೆಗೋಸ್ಕರ। ಶೋಲ್ಡರ್ 14 ಇದೆ, ಅದನ್ನು ಡಿವೈಡೆಡ್ ಬೈ 2 ಮಾಡಿ 7 ಬರುತ್ತೆ। ನಿಮ್ದು ಎಷ್ಟು ಶೋಲ್ಡರ್ ಇರುತ್ತೋ ಅದನ್ನು 2 ಡಿವೈಡ್ ಮಾಡಿ। ಹಾಗೆ ಅಪ್ಪರ್ ಚೆಸ್ಟ್ 33 ಇದೆ, ಅದಕ್ಕೆ ಪ್ಲಸ್ 3 ಇಂಚು ಲೂಸಿಂಗ್ಗೋಸ್ಕರ 36 ಆಯಿತು, ಅದನ್ನು 4 ಡಿವೈಡ್ ಮಾಡಿ। ರೌಂಡ್ ಚೆಸ್ಟ್ ಕೂಡ ಅಷ್ಟೇ, 33 ಪ್ಲಸ್ 3 ಇಂಚು, ಎಲ್ಲದರಲ್ಲೂ ನಾನು ಇಲ್ಲಿ 3 ಇಂಚನ್ನ ಆ್ಯಡ್ ಮಾಡಿದ್ದೀನಿ। ಹಿಪ್ ಇರ್ಬೋದು, ವೆಸ್ಟ್ ಇರ್ಬೋದು, ಎಲ್ಲದರಲ್ಲೂ, ಯಾಕಂದರೆ ಲೂಸಿಂಗ್ಗೋಸ್ಕರ। ಮತ್ತು ನೀವು ಟೈಟ್ ಬೇಕಿದ್ರೆ, ಇನ್ನೊಂದು ಸ್ವಲ್ಪ ಟೈಟ್ ಬೇಕಿದ್ರೆ 2 ಇಂಚ್ ಕೂಡ ಆ್ಯಡ್ ಮಾಡ್ಬೋದು। ಮತ್ತು ರೌಂಡ್ ನೆಕ್, ಫ್ರಂಟು ಮತ್ತು ಬ್ಯಾಕ್ ನೆಕ್ಗೋಸ್ಕರ ರೌಂಡ್ ನೆಕ್ದು ಮೆಜರ್ಮೆಂಟ್ ತೊಗೊಳ್ಳಿ। ಇಲ್ಲಿ ನನಗೆ 15 ಬಂದಿದೆ, ಅದನ್ನು 5 ಡಿವೈಡ್ ಮಾಡಿದ್ದೀನಿ 3 ಇಂಚು। ಶೋಲ್ಡರ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಣ ಈಗ, ಯಾಕೆ ಶೋಲ್ಡರ್ ಚಾರುತ್ತೆ ಅಂಥೇಳಿ। ರೌಂಡ್ ನೆಕ್ ಮೆಜರ್ಮೆಂಟಿಂದ ನೆಕ್ದು ಆಗಲೇ ಹ್ಯಾಕ್ ಕಟ್ ಮಾಡೋದು ಅಂತ ನೋಡೋಣ। ಈಗ ನಾನು ಇಲ್ಲಿ ಆಲ್ರೆಡಿ ಒಂದು ಬಾಡಿನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ತೋರಿಸ್ಲಿಕ್ಕೋಸ್ಕರ। ನಾ ಹೇಗೆ 15, ನಂದು ರೌಂಡ್ ನೆಕ್ 15 ಇತ್ತು, ಅದನ್ನು ಡಿವೈಡ್ ಮಾಡಿದ್ರೆ 5 ಇಂಚ್ ಬಂತು। ಸೊ ನಾನು ಇಲ್ಲಿ 3 ಇಂಚ್ ಮಾರ್ಕ್ ಮಾಡಿದ್ದೀನಿ, ಶೋಲ್ಡರ್ಗೆ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ। 4 ಇಂಚ್ ಯಾಕೆ ಮಾಡಿದೆ ಅಂದರೆ, ನಂದು ಶೋಲ್ಡರು 14 ಇತ್ತು, ಆ 14 ಇಂಚನ್ನ 2 ಡಿವೈಡ್ ಮಾಡಿದ ಕೂಡಲೇ 7 ಬರುತ್ತೆ। 3 ನೆಕ್ ನಾನು ತೊಗೊಂಡ ಕೂಡಲೇ ಉಳಿದಿದ್ದ 4 ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ। ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ। ಇದು 15 ಡಿವೈಡೆಡ್ ಬೈ 5 ಮಾಡಿದ ಕೂಡಲೇ 3 ಬಂತು। ನಿಮ್ಮದು ಎಷ್ಟು ನೆಕ್ ಬರುತ್ತೆ ಅದನ್ನು 5 ಡಿವೈಡ್ ಮಾಡಿ, ಅದೇನು ಬರುತ್ತೆ ಅದನ್ನು ನೆಕ್ಕದು ಅಂದರೆ ಅಗಲವಾಗಿ ಅಗಲಾಗೋಸ್ಕರ ನೀವು ಇಟ್ಕೊಳ್ಬೇಕು। ಇಲ್ಲಿ ನೋಡ್ಬೋದು ನೀವು, ಮತ್ತು ಉಳಿದಿದ್ದನ್ನ ಮತ್ತು ನಿಮ್ಮ ಶೋಲ್ಡರ್ ಏನಿರುತ್ತೆ ಅದನ್ನು ಹಾಗೆ ಆ್ಯಡ್ ಮಾಡ್ಕೊಳ್ಳಿ। ಇದು ಫ್ರಂಟದ ಬಾಡಿ ಇದೆ, ಇದು ಫ್ರಂಟ್ ಬಾಡಿದೆ ಹೇಳ್ತಾ ಇದ್ದೀನಿ। ಇದರಲ್ಲಿ ನೀವು ಹೇಗಿದೆ ಹಾಗೆ ಇಟ್ಕೊಳ್ಳೋದು, ಇದರಲ್ಲಿ ನಿಮ್ಮ ನೆಕ್ ಎಷ್ಟೇ ಡಿಪ್ ಇಟ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗಲ್ಲ। ನೀವು ನೆಕ್ನ 5 3 4 8 ನಿಮ್ಮ ಅನುಕೂಲ ತಕ್ಕಂತೆ ನೀವು ಇಟ್ಕೋಬೋದು, ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ। ಆದರೆ ಬ್ಯಾಕ್ ನೆಕ್ಕಲ್ಲಿ ನಾನು ಮುಂದೆ ತೋರಿಸ್ತೀನಿ ನಿಮಗೆ, ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಬೋದು। ಶೋಲ್ಡರ್ ಪ್ರಾಬ್ಲಮ್ ಬರೋದು ಬ್ಯಾಕ್ ನೆಕ್ಕಿಂದ, ಫ್ರಂಟ್ ನೆಕ್ ನೀವು ಎಷ್ಟು ಡೀಪ್ ಇದ್ದರೂ ಪ್ರಾಬ್ಲಮ್ ಬರಲ್ಲ, ಆದರೆ ಬ್ಯಾಕ್ ನೆಕ್ನ ನಾವು ಡೀಪ್ ತೊಗೊಂಡೋದ್ರಿಂದ ಶೋಲ್ಡರ್ ಜಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ। ನೋಡ್ಬೋದು ಇಲ್ಲಿ ನಾನು ಸೇಮ್ ಅದನ್ನು, ಇದು ಬ್ಯಾಕ್ ಇದೆ, ಇದು ಆಗಲೇ ಫ್ರಂಟ್ ತೋರಿಸಿ, ಈಗ ಬ್ಯಾಕ್ ಸೇಮ್ ಹಾಗೆ 3 ಇಂಚು 4 ಇಂಚು, ಯಾಕಂದರೆ ನಾನು 7 ಇತ್ತು ಮತ್ತು ನಾನು 15 ಡಿವೈಡ್ ಮಾಡಿದಾಗ 5 3 ಇಂಚು ಹಾಗೆ ತೊಗೊಂಡೆ ನಾನು। ಸ್ಟಾರ್ಟಿಂಗ್ ಡೀಪ್ ನೀವು ಎಲ್ಲಿ ಗಂಟ ಅಂದರೆ 5 ಇಂಚ್ ಗಂಟ ನೀವು ಡೀಪ್ ತೊಗೊಳ್ಳೋವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು 3 ಇಂಚು ಆಗಲೇ ಇಟ್ಕೋಬೋದು। ಆದರೆ ನೀವು 5 ಜಾಸ್ತಿ ತೊಗೊಂಡ್ರಿ ಅಂದರೆ ಅವಾಗ ನೀವೇನು ಮಾಡಬೇಕಾಗ್ತದೆ, ಅದರದ್ದೇನು ಅಗಲ ಇದೆ ಅದನ್ನು ಕಮ್ಮಿ ಮಾಡಬೇಕಾಗತ್ತೆ। 3 2.5 ಹಾಗೆ ತೊಗೋಬೇಕಾಗತ್ತೆ, ಡೈರೆಕ್ಟಾಗಿ ಇಡೋಕ್ಕಾಗೋದಿಲ್ಲ, ಶೋಲ್ಡರ್ನ ಚಿಕ್ಕದು ಮಾಡಬೇಕು। ನಿಮ್ಗೆ ಇದ್ರ ಬಗ್ಗೆ ಮೆಜರ್ಮೆಂಟ್, ಶೋಲ್ಡರ್ ಮೆಜರ್ಮೆಂಟ್ ಬಗ್ಗೆ ಏನಾದರೂ ಪೂರ್ತಿ ಡೀಟೇಲ್ ಬೇಕಿದ್ರೆ ನನ್ನ ಹಿಂದೆಗಡೆ ಒಂದು ವೀಡಿಯೋ ಇದೆ, ಅದನ್ನು ನೋಡಿ, ಅಂದರೆ ನಾನು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ। ಇಲ್ಲಿ ನೀವು ಹೇಗೆ ಮಾರ್ಕ್ ಜಾಸ್ತಿ ಮಾಡ್ತಾ ಹೋಗ್ತೀರಾ, 5 ಹೋಗ್ತಿದ್ದಂಗೆ ಶೋಲ್ಡರ್ನ ಕಮ್ಮಿ ಮಾಡಬೇಕಾಗತ್ತೆ। ನೀವು ಮಾಡಿದ್ರೆ ನಿಮ್ಮದು ಶೋಲ್ಡರ್ ಜಾರು ಪ್ರಾಬ್ಲಮ್ಮು ಸರಿಯಾಗಿ ಹೋಗುತ್ತೆ। ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದೇ ಮೆಜರ್ಮೆಂಟಿಗೆ ಪ್ಯಾಟರ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ। ಇಲ್ಲಿ ನೋಡ್ಬೋದು ಈಗ ನೀವು, ನಾನು ಫ್ರಂಟ್ ಬ್ಯಾಕ್ ಎರಡನ್ನೂ ಜೊತೆಲಿ ಇಟ್ಟಿದ್ದೀನಿ, ಇಲ್ಲಿ ಆರ್ಮೋಲ್ ನೋಡ್ಬೋದು ನೀವು, ಬ್ಯಾಕಿಂದು ಯಾವ ಥರ ಇದೆ, ಫ್ರಂಟ್ ಯಾವ ಥರ ಇದೆ। ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆರ್ಮೋಲ್ ಮೆಜರ್ಮೆಂಟ್ ತೊಗೊಂಡು ಹೇಗೆ ಕಟ್ ಮಾಡೋದು ಅಂದ್ಕೊಂಡು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ ಆ ವೀಡಿಯೋನ ನೋಡಿ। ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।